ಮಂಗಳವಾರ ಆಂಜನೇಯ ಸ್ವಾಮಿಗೆ ವಿವಿಧ ಬಗೆಯ ವಸ್ತುಗಳನ್ನು ಅರ್ಪಿಸಲಾಗುತ್ತದೆ. ಅವುಗಳಲ್ಲಿ ವೀಳ್ಯದೆಲೆಯೂ ಒಂದು. ಮಂಗಳವಾರ ಹನುಮಂತನಿಗೆ ವೀಳ್ಯದೆಲೆ ಅರ್ಪಿಸುವುದರ ಪ್ರಯೋಜನವೇನು? ಈ ಕಾರಣಕ್ಕಾಗಿ ಆಂಜನೇಯನಿಗೆ ವೀಳ್ಯದೆಲೆ ಅರ್ಪಿಸಬೇಕು. ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ದಿನವಾಗಿದೆ. ಮಂಗಳವಾರದಂದು ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದರಿಂದ ಹಾಗೂ ಉಪವಾಸ ವ್ರತವನ್ನು ಆಚರಿಸುವುದರಿಂದ ನಿಂತು ಹೋದ ಕಾರ್ಯಗಳು ಮತ್ತೆ ಆರಂಭವಾಗುವುದು ಹಾಗೂ ವ್ಯಕ್ತಿಯು ಯಶಸ್ಸನ್ನು ಪಡೆದುಕೊಳ್ಳುವನು. ಆಂಜನೇಯ ಸ್ವಾಮಿಯು ತುಳಸಿ ಎಲೆ, ಮೋತಿಚೂರ್ ಲಡ್ಡುಗಳನ್ನು, ಸಿಂಧೂರವನ್ನು, ಕೆಂಪು ಬಣ್ಣದ ಹೂವುಗಳನ್ನು, ಮಲ್ಲಿಗೆ ಎಣ್ಣೆಯನ್ನು ಮತ್ತು ಚೋಳವನ್ನು ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಹೆಚ್ಚಾಗಿ ಇಷ್ಟಪಡುತ್ತಾನೆ. ಹಿಂದೂ ಧರ್ಮದಲ್ಲಿ ವೀಳ್ಯದೆಲೆ. ಹಿಂದೂ ಧರ್ಮದಲ್ಲಿ ಹೆಚ್ಚಾಗಿ ವೀಳ್ಯದೆಲೆಯನ್ನು ಶುಭ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ ಮತ್ತು ಪೂಜೆಯಲ್ಲೂ ಕಡ್ಡಾಯವಾಗಿ ಬಳಸಲಾಗುತ್ತದೆ. ಹನುಮಂತನಿಗೆ ಮಂಗಳವಾರ ವೀಳ್ಯದೆಲೆಯನ್ನು ಅರ್ಪಿಸುವುದರಿಂದ ಅವನು ತ್ವರಿತವಾಗಿ ಸಂತುಷ್ಟನಾಗುತ್ತಾನೆ ಹಾಗೂ ಓರ್ವ ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳನ್ನು ಶೀಘ್ರದಲ್ಲೇ ಈಡೇರಿಸುತ್ತಾನೆ. ಮಂಗಳವಾರ ವೀಳ್ಯದೆಲೆಯ ಪರಿಹಾರ ಕ್ರಮಗಳು: ಉದ್ಯೋಗ ವ್ಯವಹಾರದಲ್ಲಿನ ಪ್ರಗತಿಗಾಗಿ ಮಂಗಳವಾರ ನೀವು ಆಂಜನೇಯ ಸ್ವಾಮಿಯನ್ನು ಪೂಜಿಸಿ ಆತನಿಗೆ 5 ವೀಳ್ಯದೆಲೆಗಳಿಂದ ಮತ್ತು 5 ಅರಳಿ ಎಲೆಗಳಿಂದ ಹಾರವನ್ನು ತಯಾರಿಸಿ ಆ ಹಾರವನ್ನು ಹನುಮಂತನ ವಿಗ್ರಹಕ್ಕೆ ಧರಿಸಲು ನೀಡಬೇಕು. ನೀವು ಇದನ್ನು ಮಾಡುವುದರಿಂದ ಹನುಮಂತನು ನಿಮ್ಮ ಮೇಲೆ ಸಂತೋಷಗೊಂಡು ನಿಮ್ಮ ಉದ್ಯೋಗ ವ್ಯವಹಾರದಲ್ಲಿ ಬರುವ ಎಲ್ಲ ಅಡೆತಡೆಗಳನ್ನು ದೂರಾಗಿಸುತ್ತಾನೆ. ಸಮಸ್ಯೆಗಳಿಂದ ಮುಕ್ತಿಗಾಗಿ ಮಂಗಳವಾರದಂದು ಮತ್ತು ಶನಿವಾರದಂದು ಮುಂಜಾನೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಇತ್ಯಾದಿಗಳಿಂದ ನಿವೃತ್ತರಾದ ಬಳಿಕ ಶುಭ್ರವಾದ ಬಟ್ಟೆಯನ್ನು ಧರಿಸಿ. ನಂತರ ನಿಮ್ಮ ಹತ್ತಿರದ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹನುಮಂತನ ಪಾದಗಳಿಗೆ ವೀಳ್ಯದೆಲೆಯನ್ನು ಅರ್ಪಿಸಿ ಹನುಮಾನ್ ಚಾಲೀಸವನ್ನು ಪಠಿಸಿ. ಹಣದ ಸಮಸ್ಯೆಗೆ ಪರಿಹಾರ: ನೀವು ಎಷ್ಟೇ ಶ್ರಮ ವಹಿಸಿ ಕೆಲಸ ಮಾಡಿದರೂ ನಿಮಗೆ ಹಣ ಸಿಗದಿದ್ದರೆ ಅಥವಾ ನಿಮಗೆ ಹಣದ ಸಮಸ್ಯೆ ಕಾಡುತ್ತಿದ್ದರೆ ಆಗ ನೀವು ಕೆಲಸ ಮಾಡುತ್ತಿರುವ ಕಚೇರಿಯ ಅಥವಾ ಅಂಗಡಿಯ ಪೂರ್ವ ದಿಕ್ಕಿಗೆ ವೀಳ್ಯದೆಲೆಯನ್ನು ಕಟ್ಟಬೇಕು. ಒಮ್ಮೆ ಈ ವೀಳ್ಯದೆಲೆಯನ್ನು ಕಟ್ಟಿ ಹಾಗೆ ಬಿಟ್ಟರೆ ಅದರಿಂದ ನಿಮಗೆ ಯಾವುದೇ ಪ್ರಯೋಜನ ದೊರೆಯುವುದಿಲ್ಲ. ಬದಲಾಗಿ ನೀವು ಪ್ರತಿ ಶನಿವಾರ ಅಥವಾ ಮಂಗಳವಾರದ ದಿನದಂದು ಈ ಮೊದಲು ಕಟ್ಟಿದ ವೀಳ್ಯದೆಲೆಯನ್ನು ತೆಗೆದು ಹರಿಯುವ ನೀರಿನಲ್ಲಿ ತೇಲಿಬಿಡಬೇಕು. ನಂತರ ಹೊಸ ವೀಳ್ಯದೆಲೆಯನ್ನು ಅದೇ ಸ್ಥಳದಲ್ಲಿ ಕಟ್ಟಬೇಕು. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುತ್ತದೆ. ನಿಮ್ಮ ಮನೆಯಲ್ಲಾಗಿರಬಹುದು ಅಥವಾ ನೀವು ಕೆಲಸ ಮಾಡುವ ಸ್ಥಳದಲ್ಲಾಗಿರಬಹುದು ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರಗಳ ಸ್ಥಳದಲ್ಲಾಗಿರಬಹುದು ನೀವು ವಾಸ್ತು ದೋಷಗಳನ್ನು ಅನುಭವಿಸುತ್ತಿದ್ದರೆ ಅಥವಾ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಪ್ರಗತಿಗೆ ತೊಂದರೆ ನೀಡುತ್ತಿದೆ ಎಂದು ನೀವು ಭಾವಿಸಿದರೆ ಮಂಗಳವಾರದ ದಿನದಂದು ನೀವು ನೀರಿನಲ್ಲಿ ಅರಿಶಿನವನ್ನು ಮಿಶ್ರಣ ಮಾಡಿ ಆ ನೀರನ್ನು ವೀಳ್ಯದೆಲೆಯ ಸಹಾಯದಿಂದ ಮನೆಯ ಪ್ರತಿಯೊಂದು ಸ್ಥಳದಲ್ಲಿ ಚಿಮುಕಿಸಿ. ಮಂಗಳವಾರ ಮಾತ್ರವಲ್ಲ, ನೀವು ಶನಿವಾರದ ದಿನದಂದು ಕೂಡ ಈ ಮೇಲಿನ 4 ಕೆಲಸಗಳಲ್ಲಿ ಯಾವುದೇ ಕೆಲಸಗಳನ್ನು ಕೂಡ ಮಾಡಬಹುದು. ಈ ಮೇಲೆ ಹೇಳಿರುವ ಕ್ರಮಗಳು ನಿಮ್ಮ ಸಮಸ್ಯೆಗಳನ್ನು ಖಂಡಿತವಾಗಿಯೂ ಪರಿಹರಿಸುತ್ತದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.